ಮೂರನೇ ತಾರೀಕು ನವೆಂಬರ್ 1988. ಬೆಳಗ್ಗೆಯಿಂದ ಶುರು ಮಾಡಿದ್ ನಾವು ಅಂಡಮಾನ್ ನಿಕೋಬಾರ್ಗೆ ಹೋಗಿ ವಾಪಸ್ ಬಂದು ಮತ್ತೆ ಆಗ್ರಾಕ್ಕೆ ಬಂದು ಅಲ್ಲಿ ಬರೀ ದಿನ ಇಡೀ ತಿಂದಿದ್ದೆ ಎರಡು ಬ್ರೆಡ್ ಪಕೋಡ. ನಾವೆಲ್ಲ ಚದುರ್ಕೊಂಡ್ಬಿಟ್ವಿ. ಐಡಿಯಾ ಇಸ್ ಜಸ್ಟ್ ಗೆಟ್ ಸಮ್ ರೆಸ್ಟ್. ನಾಳೆ ಏನೋ ಗೊತ್ತಿಲ್ಲ, ಏನೇನು ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಡೆಲ್ಲಿ, ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್, ಮಾಲ್ಡೀವ್ಸ್. ಮತ್ತೆ ನೀವು ಬ್ಯಾಂಗ್ಳೂರ್ಗೆ ಬಂದು? ಹಾಂ, ಅವ್ರು ಹೇಳಿದ್ರು ಬೆಂಗಳೂರಲ್ಲಿ ಯಾರಿಗೂ ಹೇಳಬಾರ್ದು, ಯಾಕಂದ್ರೆ ನಮ್ಮ ಹತ್ರ ಯಾರ ಹತ್ರನೂ ಪಾಸ್ಪೋರ್ಟ್ ಇರಲಿಲ್ಲ, ವೀಸಾ ಇರಲಿಲ್ಲ. ವಿ ಆರ್ ಗೋಯಿಂಗ್ ಟು ಮಾಲ್ಡೀವ್ಸ್. ಸೊ ವಿ ಆರ್ ದ ಫಸ್ಟ್ ಪೀಪಲ್ ಟು ಗೋ ಟು ಮಾಲ್ಡೀವ್ಸ್ ವಿತೌಟ್ ವೀಸಾ ಪಾಸ್ಪೋರ್ಟ್. ಕರ್ಕೊಂಡು ಮಾಲ್ಡೀವ್ಸಲ್ಲಿ ವಿ ಲ್ಯಾಂಡೆಡ್. ಲ್ಯಾಂಡ್ ಮಾಡಿದ ಕೂಡಲೇ ನಮಗೆ ಅಲ್ಲೊಂದು 8 ಜನ ಕ್ಯಾಶುಯಲ್ಟಿ ಆಗಿಬಿಟ್ಟಿದ್ರು. ಅವರಿಗೆ ಗುಂಡೇಟ್ ಬಿದ್ದುಬಿಟ್ಟಿತ್ತು, ಯಾಕಂದರೆ ಕ್ರಾಸ್ ಫೈರಿಂಗ್ ಅಲ್ವಾ. ಸೊ ಸಿವಿಲಿಯನ್ಸ್, ಸೊ ಯು ಪ್ಲೀಸ್ ಟೇಕ್ ದಮ್ ಟು ತ್ರಿವಾಂಡ್ರಮ್ ಹಾಸ್ಪಿಟಲ್ ಅಂತೇಳಿ ಮತ್ತೆ ನಾವು ಕೂಡಲೇ ತ್ರಿವಾಂಡ್ರಮ್ ವಾಪಸ್ ಬಂದು ಅಲ್ಲಿ ಹಾಸ್ಪಿಟ್ಲಿಗೆ ಇವರನ್ನೆಲ್ಲ ಅಡ್ಮಿಟ್ ಮಾಡಿ ನೆಕ್ಸ್ಟ್ ಡೇ ವಿ ವೆಂಟ್ ಅಗೇನ್ ಮಾಲ್ಡೀವ್ಸ್. ಈಗ ಅದೇ ಸಮಯದಲ್ಲಿ ಮಾಲ್ಡೀವ್ಸ್ನಲ್ಲೂ ಒಂದು ಘಟನೆ ನಡೀತು, ಅದರಲ್ಲಿ ನಾನು ಭಾಗವಹಿಸಿದ್ದೆ. ಏನಾಯ್ತು ಮಾಲ್ಡೀವ್ಸ್? ಹಾಂ, ಈ ಟೈಮಲ್ಲೇ? ಹಾಂ, ಇದೇ ಟೈಮ್ನಲ್ಲಿ, ಶ್ರೀಲಂಕಾದ ಒಂದು ಇದೇ ಟೈಮ್ನಲ್ಲೇ ನಾವಿನ್ನೂ ಚೆನ್ನೈ ಸಮೀಪದ ತಾಮ್ರಂನಲ್ಲೇ ಇದ್ವಿ. ಅವತ್ತು ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ, 3 ತಾರೀಕು ನವೆಂಬರ್ 1988. ನಾನು ಅವತ್ತು ಬೆಳಗ್ಗೆ ಅಂಡಮಾನ್ ನಿಕೋಬಾರ್ಗೆ ಹೋಗಬೇಕಾಗಿತ್ತು. ಸೊ ನಾನು ಪೋರ್ಟ್ ಬ್ಲೇರ್ ಅಂಡಮಾನ್ ನಿಕೋಬಾರ್ ಲ್ಯಾಂಡ್ ಮಾಡಿ ನೆಕ್ಸ್ಟ್ ಕಾರ್ ನಿಕೋಬಾರ್ ಅಂತೇಳಿ ವಾಯುಸೇನೆಯ ಒಂದು ಪ್ರೈವೇಟ್ ಏರ್ಫೋರ್ಸ್ ಸ್ಟೇಷನ್ ಇದೆ. ಸೊ ಅಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನ ವಾಪಸ್ ತಾಂಬ್ರಮಿಗೆ ಬಂದಾಗ ಅಲ್ಲಿ ಏರೋಪ್ಲೇನ್ಗಳು ಇರಲಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾವೆ. ನಮಗೆ ಆಶ್ಚರ್ಯ, ಅಲ್ಲಿ ಎಲ್ಲಿ ಎಷ್ಟು ಆರು ಏರೋಪ್ಲೇನ್ಗಳಿದ್ದು ಎಲ್ಲ ಎಲ್ಲಿ ಹೋದ್ವು ಅಂತೇಳಿ. ಆಮೇಲೆ ಒಬ್ಬರು ಬಂದರು, ಅಧಿಕಾರಿ, ನೀವು ಬೇಗ ಬೇಗ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೋಗಿ, ಆಗ್ರಾಕ್ಕೆ ಹೋಗ್ಬೇಕು ನೀವು. ನಮಗೆ ಗೊತ್ತಿಲ್ಲ ಆಗ್ರಾ ಹೋಗಿ ಏನು ಮಾಡೋದು ಅಂತೇಳಿ. ನಾವು ಆಗ್ರಾ ಅಂದರೆ ಡೆಲ್ಲಿ. ಹ್ಞೂ, ಡೆಲ್ಲಿ ಹತ್ರ. ಸೊ ನಾವು ಹೋದ್ವಿ ಆಗ್ರಾಕ್ಕೆ. ಅಲ್ಲಿ ನಾವು ಆಗ್ರಾ ಲ್ಯಾಂಡ್ ಮಾಡೋಷ್ಟೊತ್ತಿಗೆ ಆಗ್ರಾ ಭಾಳ ದೊಡ್ಡ ವಾಯುನೆಲೆ. ಅಲ್ಲಿ ನಮಗೆ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ, ಅಷ್ಟು ಏರೋಪ್ಲೇನ್ಗಳು ಬಂದ್ಬಿಟ್ಟಿದೆ. ಯಾಕೆ ಏನು ಅಂತ ಗೊತ್ತಿಲ್ಲ ಏನು ಅಂತ. ಇವಾಗ ನಾವು ಕಾರ್ ಪಾರ್ಕಿಂಗ್ ಜಾಗ ಇಲ್ಲ ಅಂತ. ಹಾಂ, ನಮಗೆ ಏರೋಪ್ಲೇನ್ ಜಾಗ ಇಲ್ಲ ಅಲ್ಲಿ. ಅವ್ರು ಹೇಳ್ತಾರೆ ಅಲ್ಲ ಟರ್ನ್ ರೈಟ್ ಗೋ ದಿಸ್ ವೇ, ಎಲ್ಲಿ ರಾತ್ರಿ ಕತ್ತಲಲ್ಲಿ ಅಂತೂ ಏನೋ ಮಾಡಿ ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟು. ಏನು ಮಾಡಿ ನಿಲ್ಸಕ್ಕದು ಹೆಂಗೆ ಸರ್, ಇಂದ ಕಾರ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಹಿಂದೆ ಟರ್ನ್ ತಗೊಳ್ಳೋಣ ಅಥವಾ ಮುಂದೆ ಮೂವ್ ಮಾಡೋಣ, ಎಲ್ಲ ಸರ್ಕಸ್ ಮಾಡಿಬಿಟ್ಟು ಅಂತೂ ಕೊನೆಗೆ ನಿಲ್ಲಿಸಿ. ಅಷ್ಟೊತ್ತಿಗೆ ನೋಡಿ, ಬೆಳಗ್ಗೆಯಿಂದ ಶುರು ಮಾಡಿದ್ ನಾವು ಅಂಡಮಾನ್ ನಿಕೋಬಾರ್ಗೆ ಹೋಗಿ ವಾಪಸ್ ಬಂದು ಮತ್ತೆ ಆಗ್ರಾಕ್ಕೆ ಬಂದು ಅಲ್ಲಿ ಬರೀ ದಿನ ಇಡೀ ತಿಂದಿದ್ದೆ ಎರಡು ಬ್ರೆಡ್ ಪಕೋಡ. ಓಕೆ, ಸೊ ನಾವು ಫ್ಲೈಟ್ ಇಂಜಿನಿಯರ್ಗೆ ಹೇಳಿದ್ವಿ, ನೀನು ಲಾಕ್ ಮಾಡಿಕೊಂಡು ಎಲ್ಲರೂ ಒಂದು ಕಡೆ ಜಾಗ ಸಿಕ್ಕರೆ ಅಲ್ಲಿ ಹೋಗಿ ಮಲ್ಕೊಂಬಿಡು, ವಿಲ್ ಸಿ ಟುಮಾರೋ ಮಾರ್ನಿಂಗ್ ಅಂತ. ಓಕೆ, ಸೊ ಅವರು ಅಷ್ಟೇ. ನಾವು ಫ್ಲೈಟಲ್ಲಿ ಎಷ್ಟು ಜನ ಹೋಗಿದ್ರಿ ನೀವು ಟೋಟಲ್ಲು? 4 ಜನ. ಓಕೆ, ನಾನು ಕ್ಯಾಪ್ಟನ್, ಇನ್ನೊಬ್ಬ ಕೋ ಪೈಲಟ್, ಫ್ಲೈಟ್ ಇಂಜಿನಿಯರ್, ನ್ಯಾವಿಗೇಟರ್ ಅಷ್ಟೇ, ಟೆಕ್ನಿಷಿಯನ್ ಅಂತ ಇದ್ರ ಅಂತ ಕಾಣುತ್ತೆ. ಸೊ ನಾವೆಲ್ಲ ಚದುರ್ಕೊಂಡ್ಬಿಟ್ವಿ. ಐಡಿಯಾ ಇಸ್ ಜಸ್ಟ್ ಗೆಟ್ ಸಮ್ ರೆಸ್ಟ್. ನಾಳೆ ಏನೋ ಗೊತ್ತಿಲ್ಲ, ಏನೇನು ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಹಾಂ, ರೆಸ್ಟ್ ಮಾಡಬೇಕು. ಹಾಂ, ಆಮೇಲೆ ನಿಧಾನಕ್ಕೆ ಗೊತ್ತಾಯ್ತು ಏನೇನು ಆಗ್ತಾ ಇದೆ, ಏನೇನು ಆಗ್ತಾ ಇದೆ. ಇಲ್ಲಿ ಅಲ್ಲೇನಾಗ್ತಾ ಇತ್ತು ಅಂದರೆ, ಮಾಲ್ಡೀವ್ಸ್ನಲ್ಲಿ ಅವರ ರಾಷ್ಟ್ರಪತಿಯ ಮೇಲೆ ಹಲ್ಲೆ ನಡೆದುಬಿಟ್ಟಿತ್ತು. ಓಕೆ, ಅಬ್ದುಲ್ ಗಾಯುಮ್ ಅಂತೇಳಿ ರಾಷ್ಟ್ರಪತಿ. ಮಾಲ್ಡೀವ್ಸ್ ಒಂದು ಭಾಳ ಅಲ್ಲೇನು ಸೈನ್ಯ ಇಲ್ಲ, ಒಂದು ಪೊಲೀಸರು 1500 ಜನ ಪೊಲೀಸರು ಇದ್ದಾರೆ. ಅಲ್ಲಿರೋ ಒಂದು 300 ದ್ವೀಪಗಳಲ್ಲಿ ಅವರು ಹಂಚೋಗ್ಬಿಟ್ಟಿದ್ದಾರೆ, ಅಲ್ಲೊಂದಿಬ್ಬರು ಇಲ್ಲೊಂದಿಬ್ಬರು ಅಂತೇಳಿ. ಸೊ ಅವರನ್ನ ರಾಷ್ಟ್ರಪತಿಯ ಮೇಲೆ ಆಕ್ರಮಣ ಮಾಡೋಕ್ಕೆ ಒಬ್ಬರು ಈ ಬಾಡಿಗೆ ಭಯೋತ್ಪಾದಕರು ಸಿಗ್ತಾರಲ್ಲ, ಸೇಮ್ ತಮಿಳ್ ಏಲಂ ಕಡೆಯಿಂದ, ಅವ್ರನ್ನ ಕರ್ಕೊಂಡು ಬಂದು ಅವ್ರ ಮೇಲೆ ದರ್ದರ್ ದರ್ ಅಂತೇಳಿ ಬಾಂಬ್ ಅವರಿದ್ದ ಒಂದು ಮನೆ ಮೇಲೆ ದಾಳಿ ಮಾಡೋಕ್ಕೆ. ರೀಸನ್? ಹಾಂ, ರೀಸನ್ ಅಲ್ಲಿ ಏನಕ್ಕೆ ರಾಷ್ಟ್ರಪತಿ ಮೇಲೆ ಆ ಥರ ಮಾಡಿ? ಯಾಕಂದರೆ ಅವನು ಒಬ್ಬ ಲುತ್ಫಿ ಅಂತೇಳಿ ಒಬ್ಬ ಮರ್ಸಿನರಿ ಮುಖಂಡ, ಅವನು ಈ ವಾಂಟೆಡ್ ಟು ಟೇಕ್ ಓವರ್ ಮಾಲ್ಡೀವ್ಸ್. ಓ, ಸೊ ಇವ್ರನ್ನ ಮುಗಿಸ್ಬಿಟ್ರೆ ಐ ಕ್ಯಾನ್ ಬಿಕಮ್, ಯಾಕಂದರೆ ಅಷ್ಟು ಒಂದು ಫ್ರ್ಯಾಜೈಲ್ ಸಿಸ್ಟಮಲ್ಲಿ. ಸೊ ಯಾವಾಗ ಇವರಿಗೆ ಗೊತ್ತಾಯಿತು, ಇವರನ್ನು ನೆಲಮಾಳಿಗೆ ಒಳಗೆ ಸೇಫಾಗಿ ಎಲ್ಲೋ ಒಂದು ಕಡೆ ಇಟ್ಟಿದ್ರು. ಇವರು ಸ್ಯಾಟಲೈಟ್ ಫೋನ್ ಮುಖಾಂತರ ಫಸ್ಟ್ ಕೇಳಿದ್ದವರು ಪಾಕಿಸ್ತಾನ್.
ಯಾಕಂದರೆ ಮಾಲ್ಡೀವ್ಸ್ ಇಸ್ ಎ ಮುಸ್ಲಿಂ ಕಂಟ್ರಿ, ನೀವು ಮುಸ್ಲಿಂ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ಕೇಳಿದರು. ಅವರು ನಕ್ಕೋಜಿ ಹಂಸೆ ನೆಕ್ಕೋ ಓತಾಜಿ ಅಂತೇಳಿ ಆಮೇಲೆ ಅಮೇರಿಕಕ್ಕೆ ಕಾಲ್ ಮಾಡಿದರು, ಇಂಗ್ಲೆಂಡಿಗೆ ಕಾಲ್ ಮಾಡಿದರು, ಎಲ್ಲರೂ ಹೇಳಿದರು ಪಕ್ಕದಲ್ಲಿ ಭಾರತ ಇದೆ ಅಲ್ಲಿಗೆ ಹೋಗಿ ಕೇಳಿ. ಯಾರೂ ರೆಡಿ ಇರಲಿಲ್ಲ. ಹ್ಞೂ, ಯಾರೂ ರೆಡಿ ಇರಲಿಲ್ಲ. ಯಾಕೆ ಸುಮ್ಮನೆ ಅಲ್ಲಿ ರಿಸ್ಕ್ ತಗೊಳ್ಳೋದು? ಸೊ ಕರೆ ಬಂತು ರಾಜೀವ್ ಗಾಂಧಿಗೆ. ರಾಜೀವ್ ಗಾಂಧಿ ತಮ್ಮ ಎಮರ್ಜೆನ್ಸಿ ಮೀಟಿಂಗ್ ಮಾಡಿಬಿಟ್ಟು ಸರಿ ನಮ್ಮ ಭಾರತೀಯ ವಾಯುಸೇನೆಯನ್ನ ಕಳಿಸೋಣ ಕಮಾಂಡೋಗಳಿಗೆ. ಅವರೇನೇ ಹೇಳ್ಬೇಕು, ಹಾಂ ಅವರೇ ಬಿಕಮ್ ಹೀರೋ ಅಂತೇಳಿ. ಸೊ ಎರಡು ಏರೋಪ್ಲೇನ್ಗಳನ್ನು ಕಳಿಸಿದರು ವಿತ್ ಪ್ಯಾರಾಕಮಾಂಡೋಸ್. ಅಲ್ಲಿ ಯಾವ ಥರ ಲ್ಯಾಂಡ್ ಮಾಡಬೇಕು ಅಥವಾ ಪ್ಯಾರಾಶೂಟ್ ಮುಖಾಂತರ ಡ್ರಾಪ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಫೈನಲಿ ಕಾರ್ಗತ್ತಲು ಏನು ಕಾಣಿಸ್ತಾರೆ, ದೀಪಾವಳಿ ಸಮಯ, ದೀಪಾವಳಿ ಸಮಯ ಅಮಾವಾಸ್ಯೆ, ಅಲ್ಲಿ ಅಂತೂ ನಮ್ಮ ಏರೋಪ್ಲೇನ್ಗಳು ಡ್ರಾಪ್ ಮಾಡಿಬಿಟ್ಟು ಅಲ್ಲಿ ಪ್ಯಾರಾಕಮಾಂಡ್ಗಳನ್ನ ಇಳಿಸಿಬಿಟ್ಟು ಅವರು ಬೋಟ್ಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿಂದ ವಿತಿನ್ ಬೆಳಗ್ಗೆ ಆಗೋವಷ್ಟೊತ್ತಿಗೆ ಅವ್ರನ್ನೆಲ್ಲ ಹೊಡೆದೋರಿಸ್ಬಿಟ್ರು. ಸೊ ನಮಗೆ ನಾವಿಲ್ಲಿ ಕೂತ್ಕೊಂಡಿದ್ವಲ್ಲ ಎಲ್ಲೋ ಒಂದಿಷ್ಟು ನಿದ್ದೆ ಮಾಡಿಬಿಟ್ಟು ನಮಗೆ ಹೇಳಿದರು ಸೀದಾ ನೀವು ದೆಹಲಿಗೆ ಬರ್ರಿ. ಸರಿ, ದೆಹಲಿಗೆ ಹೋದ್ವಿ. ಈಗ ನೆಕ್ಸ್ಟ್ ಡೇ ನೀವು ಮಾಲ್ಡೀವ್ಸ್ಗೆ ಹೋಗ್ಬೇಕು. ಯಾರನ್ನ ಪತ್ರಕರ್ತರನ್ನೆಲ್ಲ ಕರ್ಕೊಂಡು ಮಾಲ್ಡೀವ್ಸ್ಗೆ. ನಮಗೆ ಮಾಲ್ಡೀವ್ಸ್ ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ. ಆಮೇಲೆ ಈ ಪತ್ರಕರ್ತರು ಅಂದರೆ ಗೊತ್ತಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಓ ನೀರಿಲ್ಲ, ಟೀ ಇಲ್ಲ, ಸ್ಯಾಂಡ್ವಿಚ್ ಇಲ್ಲ ಅಂದರೆ ಏನೇನು. ನಾನು ಹೇಳಿದೆ ಅವರಿಗೆ ಈಗ ಪವನ್ ವರ್ಮಾ ಅಂತೇಳಿ ಟಿ ವಿನಲ್ಲಿ ಬರ್ತಾರೆ, ತುಂಬ ಇದು ರಾಜಕೀಯ ಯಾವ ಪಕ್ಷ ಅಂತ ಗೊತ್ತಿಲ್ಲ, ಬಟ್ ಈಸ್ ಅ ವೆರಿ ವಿಸಿಬಲ್ ಪರ್ಸನ್ ಆನ್ ಟಿ ವಿ. ಅವರು ಹಿ ವಾಸ್ ದ ಫಸ್ಟ್ ಸೆಕ್ರೆಟರಿ ಇನ್ ವಿದೇಶಾಂಗ ಖಾತೆಯಲ್ಲಿ. ಓಕೆ, ಅವರು ಆ ಟೀಮಿನ ಒಂದು, ನಾನು ಅವ್ರಿಗೆ ಹೇಳಿದೆ ನಮ್ಮ ಹತ್ರ ಅವರಿಗೆ ನೀರು ಕೊಡೋಕ್ಕೂ ಒಂದು ಇದಿಲ್ಲ, ಸೊ ಯು ಪ್ಲೀಸ್ ಲುಕ್ ಆಫ್ಟರ್ ಅಂತೇಳಿ. ಇಸ್ ಎ ಡೋಂಟ್ ವರಿ, ವಿ ವಿಲ್ ಅರೇಂಜ್ ಎವ್ರಿಥಿಂಗ್ ಅಂತೇಳಿ. ಅವರು ಜರ್ನಲಿಸ್ಟ್ ಏನಕ್ಕೆ ಕರ್ಕೊಂಡು ಹೋಗ್ತಿದ್ದು ಅಲ್ಲಿ ಏನಾಗಿದೆ ರಿಪೋರ್ಟ್ ಕೊಡಬೇಕು. ಓಕೆ, ಯಾಕಂದರೆ ಭಾರತ ಏನು ಮಾಡಿತ್ತು ಅಂತೇಳಿ. ಅಲ್ಲಿ ಅರ್ಧ ಜನ ಫಾರಿನ್ ಜರ್ನಲಿಸ್ಟ್ಗಳು, ಇನ್ನರ್ಧ ಜನ ಎಂ ವಿ ಕಾಮತ್ ಅಂತೆ ಇವರು ಇಂಡಿಯನ್ ಜರ್ನಲಿಸ್ಟ್. ಸೊ ನಾವು ಅಲ್ಲಿ ಒಬ್ಬ ಜಾಪನೀಸ್ ಜರ್ನಲಿಸ್ಟಲ್ಲಿ ಎಷ್ಟು ಇದು ಇತ್ತು ಅಂದರೆ ಅವನಿಂದನೇ ಮ್ಯಾಪ್ ತಗೊಂಡು ಓ ಈ ಮಾಲ್ಡೀವ್ಸ್ ಅಂದ್ರೆ ಇಲ್ಲಿದೆಯಾ ಅಂತೇಳಿ ಅಷ್ಟು ಇನ್ಫಾರ್ಮೇಶನ್ ಇತ್ತು. ಸೊ ನಮ್ಮ ರೂಟು ಬ್ಯಾಂಗ್ಳೂರು, ಸಾರಿ ಡೆಲ್ಲಿ, ಬ್ಯಾಂಗ್ಳೂರು, ಬ್ಯಾಂಗ್ಳೂರು, ಮಾಲ್ಡೀವ್ಸ್. ಮತ್ತೆ ನೀವು ಬ್ಯಾಂಗ್ಳೂರ್ಗೆ ಬಂದು? ಹಾಂ, ಅವ್ರು ಹೇಳಿದ್ರು ಬೆಂಗಳೂರಲ್ಲಿ ಯಾರಿಗೂ ಹೇಳಬಾರ್ದು, ಯಾಕಂದ್ರೆ ನಮ್ಮ ಹತ್ರ ಯಾರ ಹತ್ರನೂ ಪಾಸ್ಪೋರ್ಟ್ ಇರಲಿಲ್ಲ, ವೀಸಾ ಇರಲಿಲ್ಲ, ವಿ ಆರ್ ಗೋಯಿಂಗ್ ಟು ಮಾಲ್ಡೀವ್ಸ್. ಸೊ ವಿ ಆರ್ ದ ಫಸ್ಟ್ ಪೀಪಲ್ ಟು ಗೋ ಟು ಮಾಲ್ಡೀವ್ಸ್ ವಿಥೌಟ್ ವೀಸಾ ಪಾಸ್ಪೋರ್ಟ್. ನಿಮ್ಮನ್ನ ಯಾರು ಚೆಕ್ ಮಾಡ್ತಾರೆ ಸರ್? ಯಾರು ಚೆಕ್ ಮಾಡಲ್ಲ, ಬಿಕಾಸ್ ಆ ಸಿಚುಯೇಷನ್ ಆಗಿತ್ತು. ಓಕೆ, ಸೊ ದೆನ್ ಐ ಸೆಡ್ ಬೆಂಗಳೂರಲ್ಲಿ ಏನಾದರೂ ಇವರಿಗೆ ಎಚ್ ಎ ಎಲ್ ಕ್ಯಾಂಟೀನಲ್ಲಿ ಒಂದಿಷ್ಟು ಲಂಚ್ ಅರೇಂಜ್ ಮಾಡಿಬಿಟ್ರೆ. ಸೊ ನಾವು ಬೆಂಗಳೂರಲ್ಲಿ ಲ್ಯಾಂಡ್ ಮಾಡಿದ ಕೂಡಲೇ ಎಚ್ ಎ ಎಲ್ ಕ್ಯಾಂಟೀನ್ ಪಕ್ಕಕ್ಕೆ ಏರೋಪ್ಲೇನ್ ಪಾರ್ಕ್ ಮಾಡಿದ್ದು. ಯಾರಿಗೂ ಗೊತ್ತಾಗಬಾರ್ದಲ್ಲ ಮಾಧ್ಯಮದವರಿಗೆ, ಇವರು ಯಾಕೆ ಇಷ್ಟೊಂದು ಜನ ಏರ್ಫೋರ್ಸ್ ಪ್ಲೇನಿಂದ ಸಿವಿಲ್ ಜನಗಳು ಹೋಗ್ತಿದ್ದಾರೆ ಅಂತ ಗೊತ್ತಿರುತ್ತೆ. ಸೊ ಇವ್ರಿಗೆಲ್ಲ ಬೇಗ ಬೇಗ ಊಟ ಮಾಡಿಸಿ ಮತ್ತು ವಾಪಸ್ ಕರ್ಕೊಂಡು ಮಾಲ್ಡೀವ್ಸಲ್ಲಿ ವಿ ಲ್ಯಾಂಡೆಡ್. ಲ್ಯಾಂಡ್ ಮಾಡಿದ ಕೂಡಲೇ ನಮಗೆ ಅಲ್ಲೊಂದು 8 ಜನ ಕ್ಯಾಶುವಲ್ಟಿ ಆಗಿಬಿಟ್ಟಿದ್ರು. ಅವರಿಗೆ ಗುಂಡೇಟ್ ಬಿದ್ದುಬಿಟ್ಟಿತ್ತು, ಯಾಕಂದರೆ ಕ್ರಾಸ್ ಫೈರಿಂಗ್ ಅಲ್ವಾ. ಸೊ ಸಿವಿಲಿಯನ್ಸ್, ಸೊ ಯು ಪ್ಲೀಸ್ ಟೇಕ್ ದಮ್ ಟು ತ್ರಿವೆಂಡ್ರಮ್ ಹಾಸ್ಪಿಟಲ್ ಅಂತೇಳಿ ಮತ್ತೆ ನಾವು ಕೂಡಲೇ ತ್ರಿವೆಂಡ್ರಮ್ ವಾಪಸ್ ಬಂದು ಅಲ್ಲಿ ಹಾಸ್ಪಿಟ್ಲಿಗೆ ಇವರನ್ನೆಲ್ಲ ಅಡ್ಮಿಟ್ ಮಾಡಿ ನೆಕ್ಸ್ಟ್ ಡೇ ವಿ ವೆಂಟ್ ಅಗೇನ್ ಮಾಲ್ಡೀವ್ಸ್. ಅಷ್ಟೊತ್ತಿಗೆಲ್ಲ ಮುಗಿದ್ಬಿಟ್ಟಿತ್ತು. ಅಬ್ದುಲ್ ಗಾಯೂಮ್ ಪ್ರೆಸಿಡೆಂಟ್ ಎಲ್ಲ ನಮ್ಮನ್ನೆಲ್ಲ ನಮ್ಮನೆಯಲ್ಲಿ ಅವರು ಕೊಟ್ಟ ಒಂದು ಕ್ಲಾಕು ಎಲ್ಲೋ ಇದೆ. ಸೊ ಈ ಗೇವ್ ಅಸ್ ಆ್ಯಸ್ ಎ ಟೋಕನ್ ಆಫ್ ಏನೋ ಪ್ರೆಸೆಂಟೇಷನ್. ಸೊ ಆ ಒಂದು ಆಪರೇಷನ್ ಮುಗಿಸ್ಕೊಂಡು ಬಂದ್ವಿ. ದಟ್ ಆಪರೇಷನ್ ವಾಸ್ ಕಾಲ್ಡ್ ಆಪರೇಷನ್ ಕ್ಯಾಕ್ಟಸ್. ಓಕೆ, ಅಲ್ಲಿ ಕ್ಯಾಕ್ಟಸ್ ಯಾಕೆ ಅಂದರೆ ಈ ಮಾಲ್ಡೀವ್ಸ್ ದ್ವೀಪದ ಸುತ್ತಮುತ್ತಲು ಕಳ್ಳಿ, ದೊಡ್ಡ ದೊಡ್ಡ ಕಳ್ಳಿ ಹಬ್ಕೊಂಡಿದೆ. ಸೊ ನಾವು ನಮ್ಮ ಪ್ಯಾರಾಕಮಾಂಡ್ಗಳನ್ನು ಪ್ಯಾರಾಶೂಟ್ಗಳ ಮುಖಾಂತರ ಡ್ರಾಪ್ ಮಾಡಬೇಕಾದ್ರೆ ಇದೊಂದು ಡೇಂಜರ್ ಇತ್ತು, ಅಲ್ಲೆಲ್ಲಿ ಕ್ಯಾಕ್ಟಸ್ ಮೇಲೆ ಬಿದ್ದುಬಿಡ್ತಾರೋ ಅಂತೇಳಿ. ದಟ್ ವಾಸ್ ಎ ಬಿಗ್ ರಿಸ್ಕ್. ಸೊ ದಟ್ ಈಸ್ ವೈ ಇಂಡಿಯನ್ ಏರ್ಫೋರ್ಸ್ ಸೆಲೆಕ್ಟೆಡ್ ಟು ಲ್ಯಾಂಡ್. ಕತ್ಲಾದರೂ ಪರವಾಗಿಲ್ಲ, ಲ್ಯಾಂಡ್ ಮಾಡಿಬಿಡೋಣ, ಮುಂದಿನ ನೋಡ್ಕೊಳ್ಳೋಣ ಅಂತೇಳಿ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.